ಸ್ನೇಹಿತರೆ, ಇವತ್ತು ಮನೆಯಲ್ಲಿ ಆದಂಥ ಬೆಳೆದಂಥ ಬೀಜನ, ಕಾಫಿ ಬೀಜನ ತಗೊಂಡು ಕ್ಲೀನ್ ಮಾಡಿಕೊಂಡು ಇವತ್ತು ಕಾಫಿ ಪುಡಿ ಮಾಡ್ತಾ ಇದ್ದೀನಿ ನಾನು. ನೋಡಿ, ಕಾಫಿ ಪುಡಿ ಮಾಡಿರೋದನ್ನು ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಆ ಕಾಫಿ ಪುಡಿ ಮಾಡಿರೋದನ್ನು ಈಗ ಆರಿಸ್ತಾ ಇದ್ದೀನಿ. ಬಿಸಿ ಇರೋವಂಥದ್ದು ಇದನ್ನೆಲ್ಲ ಮಿಶ್ರಣ ಮಾಡಿ ಎಲ್ಲ ಬೆರೆಸ್ತಾ ಇದ್ದೀನಿ. ಇದರಲ್ಲೇ ನಾನು ನಿಮಗೆ ಕಾಫಿ ಕೂಡ ಮಾಡಿ ತೋರಿಸ್ತೀನಿ. ಈಗ ಫಸ್ಟ್ ಪ್ರೋಸೆಸ್ಸು ನಾನು ತೋರಿಸ್ತೀನಿ ಈಗ ನಿಮಗೆ. ನೋಡಿ, ಈ ಬೀಜನ ನೋಡಿ, ಈ ಥರ ಆರಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಕ್ಲೀನಾಗಿ ಆರಿಸಿ, ಅದನ್ನು ಕಲ್ಲು ಗಿಲ್ಲೆಲ್ಲ ಇರುತ್ತೆ, ಅದನ್ನೆಲ್ಲ ಆರಿಸಿ ಎಲ್ಲ ಹದವಾಗಿ ಮಾಡಿ ಬಿಸಿಲಲ್ಲಿ ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಫಸ್ಟ್ ಪ್ರೋಸೆಸ್ ನೋಡೋಣ ಸ್ನೇಹಿತರೆ. ಈಗ ಫಸ್ಟು ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಸ್ಟವ್ ಹಚ್ಚಬೇಕು. ಸ್ಟವ್ ಹಚ್ಚಿ ಅದಕ್ಕೆ ಬೀಜ ಹಾಕ್ತಾಯಿದ್ದೀನಿ. ಹಾಯ್ ಹಲೋ ಸ್ನೇಹಿತರೆ, ಲತಾಸ್ಕಾನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ನೋಡಿ, ಬೀಜನ ಇದು ಅದ್ರ ಕಾಫಿ ಬೀಜನ ಇದು ಬಾಣಲಿಗೆ ಹಾಕಿದ್ದೀನಿ. ಸ್ವಲ್ಪ ಹೆಚ್ಚಾಯಿತು ಅಂತ ತೆಗಿತಾ ಇದ್ದೀನಿ, ಯಾಕೆಂದರೆ ತೀರ ಹೆಚ್ಚಾಗಿಬಿಟ್ರೆ ಅದನ್ನು ಹುರಿಯೋದು ಕಷ್ಟ. ಅದು ಹುರಿಯೋ ಪ್ರೋಸೆಸ್ಸು ಸ್ವಲ್ಪ ಲಾಂಗ್ ಆಗುತ್ತೆ. ಒಂದು ಟ್ರಿಪ್ಪಿಗೆ ನಾನು ತೊಗೊಂಡಿರೋ ಕ್ವಾಂಟಿಟಿ ಬೀಜ, ಕಾಫಿ ಬೀಜ 2.5 kg. ಅದರಲ್ಲಿ ನಾನೀಗ ಒಂದು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂದರೆ, ಇದು ಹೆಚ್ಚು ಕಡಿಮೆ ಒಂದು 20-25 ನಿಮಿಷ ಅಂತೂ ಆಗುತ್ತೆ ಇದನ್ನು ಹುರಿಲಿಕ್ಕೆ. ಅದನ್ನು ಹದವಾಗಿ ಅಥವಾ ಆ ಕಡೆ ಕೆಂಪು ಆಗಬಾರ್ದು, ಈ ಕಡೆ ತೀರಾ ಸೀದಂಗೆ ಕಪ್ಪು ಆಗಬಾರ್ದು, ಈ ಕಡೆ ಹಸಿ ಹಸಿನೂ ಇರಬಾರ್ದು. ಆ ಥರ ನೋಡಿ ನಿಧಾನವಾಗಿ ಹುರಿಬೇಕು. ಆ ಹುರಿಯೋ ಪ್ರೋಸೆಸ್ ಸ್ವಲ್ಪ ನಿಧಾನ ಆಗುತ್ತೆ. ಒಂದು 25 ನಿಮಿಷ ಅಂತೂ ಬೇಕು. ನೋಡಿ, ಈ ಥರ ಆಗಿದೆ ಕಲರು. ಕಲರ್ ಆಗ್ತಾ ಆಗ್ತಾ ಹೊಗೆ ಜಾಸ್ತಿ ಬರುತ್ತದೆ. ಒಂದು 20 ನಿಮಿಷ ಆಯಿತು ಆಗಲೇ. ನೋಡಿ, ಈ ಥರ ಆಗಿದೆ. ನೋಡಿ ಮತ್ತೆ ನೋಡಿ, ಇನ್ನೂ ಸ್ವಲ್ಪ ಕೆಂಪು ಅಂತ ಕಾಫಿ ಪುಡಿ ಅಂದರೆ ಕಾಫಿ ಕಲರ್ ಬರುತ್ತದು. ಇನ್ನು ನಿಧಾನ ಪೇಷನ್ಸಿಂದ ನಿಧಾನವಾಗಿ ಹುರಿಬೇಕು ಸ್ನೇಹಿತರೆ. ಮನೇಲೆಲ್ಲರೂ ಕಾಫಿ ಸ್ವಲ್ಪ ಪುಡಿ ಏನಾದ್ರು, ಈ ಕಾಫಿ ಬೀಜ ಏನಾದ್ರು ಸ್ವಲ್ಪ ಪುಡಿ ಇದ್ದು ನಿಮ್ಮ ಹತ್ರ ಏನಾದರೂ ಕಾಫಿ ಬೀಜಗಳೇನಾದ್ರು ಸ್ವಲ್ಪ ಇದ್ದರೆ ನಿಧಾನವಾಗಿ ಅದನ್ನು ಸಂಸ್ಕಾರ ಮಾಡಿಬಿಟ್ಟು ಈ ಥರ ಪುಡಿ ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ನೇಹಿತರೆ. ತಲೆ ಬಿಸಿ ಮಾಡೋ ಒಂದು ಹೇಗೆ ಇಲ್ಲ. ನೋಡಿ, ಈ ಥರ ಆಗಿದೆ. ನೋಡಿ, ಬೀಜಗಳು ಪೂರ ಎಲ್ಲ ಬ್ರೌನ್ ಆಗಿದೆ, ಯಾವುದೂ ವೈಟ್ ಇಲ್ಲ. ನೋಡಿ, ಎಲ್ಲ ಆಗಿದೆ. ಇನ್ನು ಹುರಿದ್ರೆ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿಲ್ಲ. ಈಗ ಇದನ್ನು ನಾನೊಂದು ಹರಿವಾಣಕ್ಕೆ ತಗೊಳ್ತಾ ಇದ್ದೀನಿ. ಅದನ್ನು ಅಗ್ಲವಾಗಿ ಹಾಕಬೇಕು, ಆರಬೇಕು. ಇನ್ನೊಂದು ಸರಿ ನಾವು ಹುರಿಯೋಷ್ಟೊತ್ತಿಗೆ ಇದು ಆರ್ಕೊಂಡಿರ್ತದೆ. ಎಲ್ಲವೂ ಒಮ್ಮೆಲೇ ಒಂದು ಹುರಿದು ಎಲ್ಲ ಶೇಖರಿಸ್ಕೊಂಡು ನಾನು 2.5 kg ತೊಗೊಂಡಿದ್ದೀನಿ. ಒಂದೊಂದು ಸರಿ ಹೆಚ್ಚು ಕಡಿಮೆ ನಾನು ಈಗ 4-5 ಸರಿ ಅಂತೂ ಹಾಕಬೇಕಾಗುತ್ತೆ. ಇದು ಸುಮಾರು 2-3 ಸರಿದು ಅನಿಸುತ್ತೆ. ಎಲ್ಲ ಹಾಕ್ತಾಯಿದ್ದೀನಿ, ಎಲ್ಲ ಆರ್ಕೊಂಬಿಡುತ್ತೆ ಅಲ್ಲೇ. ನೋಡಿ, ಗಾಳಿಗೆ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಇದು ಲಾಸ್ಟ್ ಆಯ್ತಿದ್ದು ಹಾಕಿದ್ದು. ಈಗ ನೋಡಿ, ಎಲ್ಲ ಆರಿರ್ತದೆಲ್ಲ. ಈಗ ಕೈಯಲ್ಲಿ ಎಲ್ಲ ಕಲಸ್ಬಿಟ್ಟು ಆರಿದೆ, ಈಗ ತಣ್ಣಗಾಗಿದೆ. ಈಗ ನಾವು ಮಿಕ್ಸಿಗೆ ಹಾಕೋ ಪ್ರೋಸೆಸ್, ಈಗ ಮಿಕ್ಸಿಗೆ ಹಾಕೋಣ ಸ್ನೇಹಿತರೆ. ನಮ್ಮನೇಲಿ ನಾನೇ ಮನೆಯಲ್ಲೇ ಮಾಡ್ಕೊಂಬಿಡೋದು, ಹೊರಗಡೆ ಹೋಗೋದೇ ಹೊರಗಡೆ ಕೊಡೋದೇ ಇಲ್ಲ. ಬೀಜ ನೋಡಿ, ಈಗ ಪುಡಿ ಆಯಿತು. ಆ ಪುಡಿ ಕೂಡ ಬಿಸಿ ಇರುತ್ತೆ. ಅದನ್ನು ಕೂಡ ಈ ಥರ ಹರಿವಾಣದಲ್ಲಿ ಒಂದು ಬೇಸಿನಲ್ಲಿ ಅಗ್ಲವಾಗಿ ಆರೋ ಥರನೇ ಹರಡಿ ಹಾಕ್ಕೊಳ್ಬೇಕು. ಆವಾಗ ಹರಡುತ್ತೆ, ಆರ್ಕೊಡುತ್ತೆ. ಒಂದು 4-5 ಸರಿ ಅದು ಕೂಡ ಮಿಕ್ಸಿಗೆ ಫುಲ್ ಹಾಕಿದ್ರು ಅದು ತಿರುಗಲ್ಲ. ಅದು ಸುಮಾರು 3/4 ಅಂಶ ಹಾಕ್ಕೊಂಡೆ ಮಿಕ್ಸಿ ಮಾಡಬೇಕಾಗತ್ತೆ. ಎಲ್ಲ ಹಾಕ್ಕೊಂಡಿದ್ದೀನಿ, ಹರಡ್ತಾ ಇದ್ದೀನಿ. ಎಲ್ಲ ತಣ್ಣಗಾಗಬೇಕು. ಈಗ ಲಾಸ್ಟಿಗೆ
ಇನ್ನೊಂದು ಪದಾರ್ಥ ಬೆರೆಸ್ಲಿಕ್ಕಿದೆ, ತೋರಿಸ್ತೀನಿ ಹೇಳ್ತೀನಿ. ಇದು ಬಿಸಿ ಇದೆಯಲ್ಲ ಸ್ನೇಹಿತರೆ, ಆ ಬಿಸಿನೆಲ್ಲ ತಣ್ಣಗಾಗಲಿಕ್ಕೆ ಎಲ್ಲ ಹರಡ್ತಾ ಇದ್ದೀನಿ. ಎಲ್ಲ ಅಗಲ ಆಗಬೇಕು. ಈ ಥರ ಮಾಡಿಟ್ಕೊಂಡ್ರೆ 4-5 ತಿಂಗಳಂತೂ ಚಿಂತೆ ಇರಲ್ಲ ನಮಗೆ ಯಾವಾಗಲೂ. ಇಲ್ಲ ಮಕ್ಕಳು ಬಂದರೆ ಮಕ್ಕಳಿಗೆ ಕೊಟ್ಟು ಕಳಿಸಿನೂ ನಮಗೆ 4-5 ತಿಂಗಳು ಚಿಂತೆ ಇರಲ್ಲ ಕಾಫಿ ಪುಡಿ ಇರೋದ್ರಿಂದ. ಇದರಲ್ಲಿ ಫಿಲ್ಟರ್ ಕಾಫಿ ಒಳ್ಳೇದಾಗ್ತದೆ ಸ್ನೇಹಿತರೆ, ಮಾಡಿ ತೋರಿಸ್ತೀನಿ ಇಲ್ಲಿ ಫಿಲ್ಟರ್ ಕಾಫಿ. ಈಗ ಇದನ್ನು ತೊಗೊಂಡಿರೋದಕ್ಕೆ ನಾನು 2.5 ಕೆಜಿ ಕಾಫಿ ಬೀಜ ತೊಗೊಂಡಿರೋದಕ್ಕೆ 250 ಗ್ರಾಮು ಇದು ಚಿಕ್ಕೋರಿ ಪುಡಿ. ಚಿಕ್ಕೋರಿ ಬೆರೆಸಿದರೆ ಸಾಕು ಸ್ನೇಹಿತರೆ, 1 ಕೆಜಿಗೆ 100 ಗ್ರಾಮ್ನಂತೆ 2.5 ಕೆಜಿ ಕಾಫಿ ಬೀಜ ಇದೆ, 250 ಗ್ರಾಮು ಚಿಕ್ಕೋರಿ. ನೋಡಿ ಆ ಚಿಕ್ಕೋರಿ ಪುಡಿ ಹೀಗೆ ಇರುತ್ತೆ. ಇದು ಒಂದು ಬೇರಿನ ಪುಡಿ ಅಂತ ಹೇಳ್ತಾರೆ, ನಾವು ಕೂಡ ಬೇರು ನೋಡಿಲ್ಲ. ಚಿಕ್ಕೋರಿ ಪುಡಿ ಕೊಡಿ ಅಂತ ಹೇಳಿದರೆ ಕಾಫಿ ಪುಡಿ ಅಂಗಡಿಯಲ್ಲಿ, ಕಾಫಿ ಪುಡಿ ಮಾಡ್ತಾರಲ್ಲ ಅಂಥ ಅಂಗಡಿಗಳಲ್ಲಿ ಚಿಕ್ಕೋರಿ ಪುಡಿ ಕೊಡ್ತಾರೆ. ನೋಡಿ ಇದು ಈ ಥರನೇ ಇರುತ್ತೆ. ನೋಡಿ ಆ ಕಲರು ಒಂದೇ. ಕಾಫಿ ಪುಡಿಗೆ ಈ ಚಿಕ್ಕೋರಿ ಪುಡಿ ಬೆರೆಸಿದ್ರೇ ಅದರ ಪರಿಮಳ ಡಬಲ್ ಆಗೋದು, ಆ ಕಾಫಿ ಪುಡಿ ಹಾಗೆ ಅನಿಸ್ಕೊಳ್ಳೋದು. ಬರೀ ಕಾಫಿ ಪುಡಿ ಚಿಕ್ಕೋರಿ ಬೆರೆಸದೇ ಬರೀ ಕಾಫಿ ಪುಡಿಯಿಂದ ಪರಿಮಳ ಬರಲ್ಲ, ಟೇಸ್ಟು ಇರಲ್ಲ. ಈ ಕಾಫಿ ಬೀಜದ ಪುಡಿಗೆ ಚಿಕ್ಕೋರಿ ಪುಡಿ ಬೆರೆಸಲೇಬೇಕು. ಆದರೆ ಇಂತಿಷ್ಟು ಅಂತ ಒಂದು ಅಳತೆ ಇರ್ತದೆ ಅಷ್ಟೇ, ಇಂತಿಷ್ಟು ಅಂತ ಒಂದು ಅಳತೆ ಪ್ರಕಾರನೇ ಸೇರಿಸಿ, 1 ಕೆಜಿಗೆ ಇಷ್ಟು ಅಂತ ಒಂದು ಅಳತೆ ಇರುತ್ತೆ. ಆ ಅಳತೆ ಪ್ರಕಾರ ಸೇರಿಸಿದರೆ ಅದರ ಪರಿಮಳಯುಕ್ತವಾಗಿ ಚೆನ್ನಾಗೇ ಇರುತ್ತೆ. ತುಂಬ ಜಾಸ್ತಿ ಆಯಿತು ಅಂದರೆ ಕಾಫಿ ಪುಡಿ ಹುಳಿ ಅಂತ ಆಗ್ಬಿಡುತ್ತೆ. ಆವಾಗ ಕಾಫಿ ಪುಡಿ ಹಾಕಿದ ತಕ್ಷಣ ಹಾಲು ಹೊಡೆಯೋ ಚಾನ್ಸ್ ಅಂತ ಇರ್ತದೆ. ಅದಕ್ಕೆ ಹದವರಿತು ಕಾಫಿ ಪುಡಿಗೆ ಚಿಕ್ಕೋರಿ ಪುಡಿ ಬೆರೆಸ್ಬೇಕು ಸ್ನೇಹಿತರೆ. ಈಗ ಕಾಫಿ ಮಾಡೋಣ. ನೋಡಿ ನೀ ಮಾತಾಡ್ತಾ ಈ ಕಡೆ ಕಲಸಿದವಾಗ ಆ ಕಡೆ ಡಿಕಾಕ್ಷನ್ ಹಾಕಿಟ್ಟಿದ್ದೆ. ಈಗ ಡಿಕಾಕ್ಷನ್ನಿಗೆ ಆ ಡಿಕಾಕ್ಷನ್ ಬೆರೆಸಿ ನೋಡಿ, ಡಿಕಾಕ್ಷನ್ ತೆಗಿತಾ ಇದ್ದೀನಿ. ಡಿಕಾಕ್ಷನ್ ಇದು ಬೆರೆಸ್ಬೇಕಾದ್ರೆ ನಾನು ಡಿಕಾಕ್ಷನ್ಗೆ ಹಾಕಿದ್ದೆ, ಎಲ್ಲ ಇಳಿದ್ಬಿಟ್ಟಿದೆ. ಈಗ ಕಪ್ಪಿಗೆ ಹಾಕ್ಬಿಟ್ಟು ನಾನೀಗ ಕಾಫಿ ಮಾಡೋಣ. ಒಳ್ಳೆಯದೊಂದು ನಮ್ಮನೇಲೀಗ ನಾವು 3 ಜನ ಇದ್ದೀವಿ, ಅದಕ್ಕೆ ನಾನು 3 ಕಪ್ ಇಟ್ಟಿದ್ದೀನಿ. ನೋಡಿ ಒಳ್ಳೆಯದೊಂದು ಪರಿಮಳವಾಗಿರೋಂಥ ಒಂದು ಕಾಫಿ ಮಾಡೋಣ. ಈಗ ಇದು ಡಿಕಾಕ್ಷನ್ ಬರಲ್ಲ ಅಂತ ಹೇಳ್ತಾರೆ, ಈ ಥರ ಪುಡಿ ಮಾಡಿದರೆ ಡಿಕಾಕ್ಷನ್ ಬರುತ್ತೆ. ಡೈರೆಕ್ಟಾಗಿ ಹಾಗೆ ಕಾಫಿನೂ ಮಾಡ್ಬೋದು, ಹೀಗೆ ಡಿಕಾಕ್ಷನ್ ಕೂಡ ಇಳಿಸಿ ಕಾಫಿ ಮಾಡ್ಬೋದು, ತುಂಬ ಸೂಪರಾಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಇಷ್ಟ ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ, ನನಗೂ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಈ ಥರ ಕಾಫಿ ಮಾಡಿಕೊಂಡು ಕುಡೀರಿ, ಘಮ ಘಮ ಅಂತ ಇದೆ ಕಾಫಿ. ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗಿರ್ಬೋದಲ್ಲ, ಕಾಫಿ ಮಾಡ್ಕೊಂಡು ಕುಡೀರಿ ಸ್ನೇಹಿತರೆ. ಓಕೆ, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಬಾಯ್, ನಮಸ್ತೆ.